ಎಕ್ಸ್ಕ್ಯೂಸ್ ಮೀ ಮ್ಯಾಡಮ್. ಎಸ್. ಇಲ್ಲಿ ವೇಕೆನ್ಸಿ ಇದೆ ಅಂತ ಪೇಪರಲ್ಲಿ ಆ್ಯಡ್ ನೋಡಿ ಬಂದೆ. ಸರಿ, ಅಲ್ಲಿ ಕೂತಿರಿ, ನಾನು ಮೇಡಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು. ಹಲೋ, ಇಂಟರ್ವ್ಯೂಗೆ ಒಂದು ಹುಡುಗಿ ಬಂದಿದ್ದಾಳೆ, ಒಳಗಡೆ ಕಳಿಸ್ಲಾ? ಹಾಂ, ಕಳಿಸಿ. ಓಕೆ ಮೇಡಮ್. ಎಕ್ಸ್ಕ್ಯೂಸ್ ಮೀ. ಎಸ್. ನಿಮ್ಮನ್ನ ಮೇಡಮ್ ಕರೀತಿದ್ದಾರೆ. ಥ್ಯಾಂಕ್ ಯು. ಹಲೋ ಭಾರ್ಗವಿ, ಒಂದ್ಸಲ ನನ್ನ ಕ್ಯಾಬಿನ್ಗೆ ಬರ್ತೀರಾ? ಓಕೆ ಸರ್. ಹಲೋ, ಇವಾಗ ಒಂದು ಹುಡುಗಿನ ಒಳಗೆ ಕಳಿಸಿ ಅಂತ ಹೇಳದ್ನಲ್ಲ, ಒಂದು 10 ಮಿನಿಟ್ಸ್ ವೇಟ್ ಮಾಡಿ ಅಂತ ಹೇಳಿ. ನನ್ನ ಬಾಸ್ ಕರೀತಿದ್ದಾರೆ, ಆ ಕೆಲಸ ಆಗಿದ ತಕ್ಷಣನೇ ಫೋನ್ ಮಾಡಿ. ಓಕೆ ಮೇಡಮ್. ಮೇಡಮ್ ಮೇಡಮ್ ಅವರು ಬ್ಯುಸಿ ಇದ್ದಾರೆ, 10 ನಿಮಿಷ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ. ಸರ್, ಏನು ಕರೆದ್ರಲ್ಲ? ಹಾಂ, ಇದು ತುಂಬ ಇಂಪಾರ್ಟೆಂಟ್ ಫೈಲ್, ಹೇಗಾದರೂ ಸರಿ ವರ್ಕ್ ಮಾಡಿ ಪ್ರಾಬ್ಲಮ್ ಡೆಫಿನೆಟ್ ಆಗಿ ಸಾಲ್ವ್ ಮಾಡಬೇಕು. ಹಲೋ. ಹಾಂ, ನಾನಮ್ಮ ಚಿಕ್ಕಪ್ಪ. ಗೊತ್ತಾಯ್ತಾ, ಹೇಗಿದೆಯಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಚೆನ್ನಾಗೇ ಇದ್ದೀನಿ ಚಿಕ್ಕಪ್ಪ. ಇಲ್ಲೊಂದು ಕಂಪ್ನಿಲಿ ವೇಕೆನ್ಸಿ ಇದೆ ಅಂತ ಗೊತ್ತಾಯ್ತು, ಜಾಬ್ಗೋಸ್ಕರ ಬಂದೆ. ನೀನು ಜಾಬ್ಗೋಸ್ಕರ ಹೋಗಿದೀಯಾ? ಕೊನೆಯ ಪಕ್ಷ ಒಂದು ಮಾತನ್ನು ಹೇಳಿದೆ, ಈ ಜಾಬ್ ಪ್ರಯತ್ನ ಏನಮ್ಮ? ಸರಿ, ಇವಾಗ ಯಾವ ಆಫೀಸಲ್ಲಿ ಇದೆಯಾ? ಸೂರ್ಯ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ಅಲ್ಲಿಗೆ ಯಾಕಮ್ಮ ಹೋದೆ? ಯಾರನ್ನ ನೋಡಿದ್ಯಾ? ಇಲ್ಲ ಚಿಕ್ಕಪ್ಪ, ಅಪಾಯಿಂಟ್ಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಈ ಥರ ಕೇಳ್ತಾ ಇದ್ದೀರಾ ಚಿಕ್ಕಪ್ಪ? ಈಗೆಲ್ಲ ವಿವರ ಹೇಳುವಷ್ಟು ಟೈಮ್ ಇಲ್ಲಮ್ಮ, ಮೊದಲು ಅಲ್ಲಿಂದ ಹೊರಟು ಮನೆಗೆ ಹೋಗು ನೀನು. ಏನಾಯ್ತು ಚಿಕ್ಕಪ್ಪ? ಹೇಳಿದ್ನಲ್ಲಮ್ಮ ಅಷ್ಟೊಂದು ಟೈಮ್ ಇಲ್ಲ ಅಂತ, ಮೊದಲು ಮನೆಗೆ ಹೋಗು, ಆಮೇಲೆ ಎಲ್ಲ ವಿವರವಾಗಿ ಹೇಳ್ತೀನಿ ನಾನು. ಸರಿ ಚಿಕ್ಕಪ್ಪ. ಡೆಫಿನೆಟ್ಲಿ ಸರ್. ಓಕೆ ಸರ್, ಕ್ಯಾರಿ ಆನ್. ಇಂಟರ್ವ್ಯೂಗೋಸ್ಕರ ಯಾರೋ ಒಬ್ರು ಬಂದಿದ್ರು ಅಂದ್ರಲ್ಲ, ಎಲ್ಲಿ? ಇಷ್ಟೊತ್ತವರೆಗೂ ಇಲ್ಲೇ ಕೂತಿದ್ರು, ಹೊರಗಡೆ ಹೋಗಿರ್ಬೇಕು. ಕರೀಲ? ಹಾ, ಬೇಡ ಬೇಡ, ಪರವಾಗಿಲ್ಲ, ಬಂದ್ರೆ ನನ್ನ ಕ್ಯಾಬಿನ್ ಕಳಿಸ್ಬಿಡಿ. ಓಕೆ ಮೇಡಮ್. ಮೇಡಮ್ ಅವರು ಕೆಲಸಕ್ಕೋಸ್ಕರ ತಿರುಗಿ ತಿರುಗಿ ಸುಸ್ತಾಗಿ ಬರ್ತಾರೆ ಅನ್ಕೊಂಡಿದ್ದೀನಿ. ನೀನು ಈಗ ಈ ಟೈಮಲ್ಲಿ ನನ್ನ ಮನೆ ಮುಳುಗ್ಸಕ್ ಬಂದ್ಯಾ? ಅದೇನು ನೋಡ್ತಿದ್ದಂಗೆ ಖುಷಿ ಕುಂದಾಡಿ ಪ್ರೀತಿಯಿಂದ ಹತ್ರ ಕರ್ಕೋತೀಯ ಅಂತ ಅನ್ಕೊಂಡಿದ್ದೆ, ಏನಕ್ಕೆ ಬಂದೆ ಅಂತ ಕೇಳ್ತಿದ್ಯಾ? ನನ್ನ ಪೊಸಿಷನ್ ಅಲ್ಲಿ ನೀನಿದ್ರೆ ನಾನ್ ಪಡೋ ಟೆನ್ಷನ್ ಏನು ಅಂತ ನಿಂಗೆ ಅರ್ಥ ಆಗ್ತಿತ್ತು. ಅಷ್ಟಕ್ಕೂ ಹೇಳ್ದೆ ಕೇಳ್ದೆ ನೀನ್ ಬರಕ್ ಯಾರು ಹೇಳಿದ್ದು? ಹೌದು, ಅಡ್ರೆಸ್ ಹೇಗೆ ಸಿಕ್ತು? ಬನ್ಸಿದ್ರೆ ಮಾರ್ಗ ಸಿಕ್ಕೋಗುತ್ತಾ? ನೀನ್ ನೋಡೋದಕ್ಕೆ ನಿನ್ ಪರ್ಮಿಷನ್ ಬೇರೆ ಬೇಕಾ? ತುಂಬಾ ನೆನ್ಪಾಗ್ಬಿಟ್ಟೆ, ಅದಕ್ಕೆ ನೋಡೋದಕ್ ಬಂದ್ಬಿಟ್ಟೆ. ಏನಂದ್ರೆ ನಾಳೆ ಏನಕ್ಕೆ ದುಡ್ಡು ಬಂದ್ರೆ ನಾನು ಮೋಸ ಮಾಡಿ ನೀನು ಎಲ್ಲೇ ಹೋದ್ರೂ ಹೀಗೆ ಅಡ್ರೆಸ್ ಹುಡ್ಕೊಂಡು ಬರ್ತೀನಿ ಅಂತ ಸುಮ್ಮನೆ ಒಂದು ಸ್ಯಾಂಪಲ್ ತೋರಿಸಿದ್ದಷ್ಟೇ. ನಿನ್ನ ಅನುಮಾನ ನಿನ್ನ ಮುಖದ ಥರನೇ ಇದೆ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಮ್ಗೆ ಆಸ್ತಿ ಬರಲ್ಲ, ನಮ್ಮನ್ನ ಮನೆಯಿಂದ ಒದ್ದು ಹೊರಗಡೆ ಹಾಕ್ತಾಳಷ್ಟೇ. ಟೋಟಲಾಗಿ ಪ್ಲಾನ್ ಎಲ್ಲ ಅಪ್ಸೆಟ್ ಆಗ್ತಿದೆ. ನೋಡು, ಯಾವ ಕ್ಷಣ ಬೇಕಾದರೂ ನನ್ನ ಹೆಂಡತಿ ಬರ್ಬೋದು, ನೀನು ಇವಾಗಲೇ ಹೊರಡು, ಬೇಗ ಹೋಗು. ಅಯ್ಯೋ ದೇವ್ರೆ, ಆಗೋಯ್ತು,
ನನ್ನ ಹೆಂಡತಿ ಬಂದ್ಬಿಟ್ಲು, ನನ್ನ ದೊಡ್ಡ ಕೆಟ್ಟಲ್ಲಿ ಸಿಕ್ಕಾಕ್ಸ್ಬಿಟ್ಟಿಯಲ್ಲೇ. ಏನಕ್ಕಷ್ಟು ಭಯ ಪಡ್ತಾ ಇದೀಯಾ? ಹೋಗ್ತಾ ಇದೀನಲ್ವಾ? ಆ ಕಡೆ ಹೋಗ್ತಿದ್ಯಾ? ಆ ಕಡೆ ಹೋದ್ರೆ ನನ್ನ ಮನೆ ಸ್ಮಶಾನ ಆಗುತ್ತೆ. ನೋಡು, ನೀನ್ ಇಲ್ಲೇ ಇರು, ನಾನ್ ಬಂದ್ ಕರ್ಕೊಂಡು ಹೋಗೋರ್ಗು ಇಲ್ಲೇ ಇರು, ಸರಿನಾ? ಏನಾಯ್ತು, ಜಾಬ್ ಸಿಕ್ತಾ? ಇಲ್ಲ ರೀ, ಸಡನ್ ಆಗಿ ಚಿಕ್ಕಪ್ಪ ಫೋನ್ ಮಾಡಿ ಅಲ್ಲಿ ಕೆಲಸ ಮಾಡ್ಬೇಡ ಬಂದ್ಬಿಡು ಅಂದ್ರು. ಕಾರ್ನ ಕೇಳಿದ್ರೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರು. ಇವಾಗ ಫೋನ್ ಬೇರೆ ರೀಚ್ ಆಗ್ತಿಲ್ಲ. ಆ ಕಡೆ ಎಲ್ಲಿಗೆ? ಬೆಡ್ರೂಮ್ಗೆ ರೀ. ಅಪ್ಪಾ, ಪ್ರಾಬ್ಲಮ್ ಫೋನಲ್ಲಿ ಇರ್ಬೋದೇನೋ. ತಗೋ ಈ ಫೋನ್ ಇಂದ ಮಾಡು. ಹೌದು, ಇಲ್ಲಿ ಸಿಗ್ನಲ್ ಬರಲ್ಲ ಅಲ್ವಾ? ಬಾಲ್ಕನಿಗೆ ಹೋಗಿ ಮಾಡು. ಹಾ, ಹೋಗು. ಸೈಲೆಂಟ್ ಆಗಿ ನನ್ನ ಜೊತೆ ಬಾ, ಹೊರಗಡೆ ಹೋಗು. 5 ನಿಮಿಷದಲ್ಲಿ ನಾನು ಬರ್ತೀನಿ. ಬಾ ಬಾ ಬಾ, ಹೋಗು ಹೋಗು. ಹಾಳಾದಂಗೆ ಇವಳನ್ನ ಹೇಗೆ ಅಮರ್ಸದಪ್ಪ? ಚಿಚೆ, ಎಷ್ಟು ಟ್ರೈ ಮಾಡಿದ್ರು ಫೋನೇ ಕನೆಕ್ಟ್ ಆಗ್ತಿಲ್ಲ ರೀ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿಯಾ? ಯಾವ್ದಾದ್ರೂ ಮೀಟಿಂಗ್ ಇರುತ್ತೆ. ಅದು ಹಾಗಲ್ಲ ರೀ, ಏನಕ್ಕೆ ಚಿಕ್ಕಪ್ಪ ಅಲ್ಲಿ ಜಾಬ್ ಮಾಡ್ಬೇಡ ಅಂದ್ರು? ಕಾರಣ ಏನಿರುತ್ತೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನು ಸರಿಯಾದ ಕಾರಣ ಇಲ್ಲದೆ ನಿಮ್ ಚಿಕ್ಕಪ್ಪ ಹಾಗೇಳಲ್ಲ ಅನ್ಸತ್ತೆ. ರಾತ್ರಿ ಒಂದ್ಸರಿ ಮನೆಗೆ ಕಾಲ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸಮಾಧಾನವಾಗಿರು. ಮಾಯಾ, ಏನು ನಿನ್ ಹೆಂಡತಿ ನನ್ನ ನೋಡ್ಬಿಟ್ಲಾ? ನೋಡಿದ್ರೆ ಚೆನ್ನಾಗಿರ್ತಿತ್ತು, ನಮ್ಮ ಬಗ್ಗೆ ಗೊತ್ತಾಗ್ತಿತ್ತು. ಆವಾಗ ಹ್ಯಾಪಿಯಾಗಿ ಒಂದೇ ಮನೆಯಲ್ಲಿ 3 ಜನ ಜೀವನ ಮಾಡ್ಬೋದಿತ್ತು. ಏನಂತೀಯಾ? ನಿನಗೆಲ್ಲ ಕಾಮಿಡಿ ಆಗೇ ಇರುತ್ತೆ. ನೀನು ಎಲ್ಲಿ ನೋಡಿದ್ಲು ಅಂತ ಟೆನ್ಷನಲ್ಲಿ ಸತ್ತೋದೆ. ಇನ್ನೊಂದ್ಸರಿ ಹೇಳಿದೆ, ನಮ್ಮ ಮನೆಗೆ ಬರಬೇಡ. ಸರಿ, ಬರಲ್ಲ ಬಿಡು. ಏನು, ನಿನ್ನ ಹೆಂಡತಿನ ಜಾಬ್ ಕಳಿಸ್ತಿದೀಯಾ? ಎಲ್ಲ ನನ್ನ ಕರ್ಮ. ಮನೇಲಿ ದುಡ್ಡಿಲ್ಲ ಅಂದಿದ್ದಕ್ಕೆ ಅವಳು ಚಿಕ್ಕಪ್ಪನ ಹತ್ರ ಕೇಳ್ತಾಳೆ ಅನ್ಕೊಂಡ್ರೆ ನನ್ ಸಾಕೋಕೆ ಅವಳೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗಿದ್ದಾಳೆ. ಆಯ್ತು, ಆ ಟೆನ್ಷನ್ ಎಲ್ಲ ನಾನು ನೋಡ್ಕೋತೀನಿ, ನೀ ನಂಗೆ ಹೊಸ ಟೆನ್ಷನ್ ಕೊಡ್ಬೇಡ. ನೋಡು, ಇಲ್ಲಿ ಜಾಸ್ತಿ ಹೋಗ್ತಿದ್ರೆ ಯಾರಾದ್ರೂ ನೋಡ್ತಾರೆ. ಬೇಗ ಹೋಗು. ಸರಿ, ಮರ್ತು ಹೋಗ್ದೆ ಅವಾಗ ಅವಾಗ ಫೋನ್ ಮಾಡು. ಸರಿ, ಹೋಗು. ಓಕೆ, ಬಾಯ್. ಆಟೋ ತಪ್ಪಾಗಿದೆ ಅಂತ ಹೇಳ್ತಿದ್ದೀನಲ್ವಾ ಚಿಕ್ಕಪ್ಪ? ಇದೆಲ್ಲ ನನಗೆ ಗೊತ್ತಿಲ್ಲದೆ ಆಗಿದೆ ಚಿಕ್ಕಪ್ಪ. ನಿಮ್ಮನ್ನ ಕರೆದು ಅವಮಾನ ಮಾಡೋದು ನನ್ನ ಉದ್ದೇಶ ಅಲ್ಲ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಹಲೋ ಹಲೋ ಚಿಕ್ಕಪ್ಪ, ಹಲೋ ಹಲೋ ಚಿಕ್ಕಪ್ಪ, ಹಲೋ. ಚಿಕ್ಕಪ್ಪಂಗೆ ಕೋಪ ಬಂದಿರೋ ಥರ ಇದೆ. ಯಾರ ಹತ್ರ ಮಾತಾಡ್ತಿದ್ದೆ ಕಾಂಚನಾ? ಹಾ, ನಾ ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಒಂದ್ ವೇಳೆ ಮಾತಾಡಕ್ ಪ್ರಯತ್ನ ಪಟ್ರು ಎಲ್ರು ನನ್ನ ಆಸೆ ಇವಾಗ ನೋಡ್ತಿದ್ದಾರೆ. ಏನಾಯ್ತು? ಇನ್ನು ಏನಾಗ್ಬೇಕು? ಮೊನ್ನೆ ಮದುವೆ ಸಂಬಂಧ ಬಂದಾಗ ನಿಮ್ ತಮ್ಮ ಮಾಡಿರೋ ಎಡವಟ್ಟಿಗೆ ನನ್ ಮರ್ಯಾದೆ ಎಲ್ಲ ಹೋಯ್ತು. ನಾನೇನೋ ಕರೆದು ಅವ್ರನ್ನ ಅವಮಾನ ಮಾಡಿದೆ ಅನ್ನೋ ಹಾಗೆ ಏನೇನೋ ಮಾತಾಡ್ತಿದ್ದಾರೆ. ಅನ್ಕೊಂಡ್ರೆ ಅನ್ಕೊಳ್ಳಿ ಬಿಡು, ನೀನೇನ್ ಬೇಕು ಅಂತ ಹೇಳಿಲ್ವಲ್ಲ, ಬಿಟಾಕು. ಅಷ್ಟೇ ಅಲ್ವಾ, ನೀವು ನಿಮ್ ತಮ್ಮನ್ ಮಾತ್ರ ಏನು ಹೇಳ್ಬೇಡಿ. ಮನೆಗೆ ದೊಡ್ಡವರಾಗಿ ನೀವು ನಿಮ್ ತಮ್ಮಂಗೆ ಯಾಕೆ ಭಯ ಪಡ್ತೀರಾ? ನನ್ಗೇನಕ್ಕೆ ಭಯ? ಭಯ ಅಲ್ಲದೆ ಇನ್ನೇನು, ಒಂದು ದಿನನಾದ್ರೂ ನಿಮ್ ತಮ್ಮ ನಿಮ್ ಮಾತು ಕೇಳಿದಾನ, ಪ್ರತಿ ಸರಿನೂ ಅವಂದೇ ನಡಿಬೇಕು. ಒಂದು ಸರಿನಾದ್ರೂ ಅಲ್ವೋ ನೀ ಮಾಡ್ತಿರೋ ತಪ್ಪು, ಹೀಗ್ ಮಾಡು ಅಂತ ಯಾವತ್ತಾದ್ರೂ ಹೇಳಿದಿರಾ? ನೋಡು ಕಾಂಚನ, ಅವನೇನು ಚಿಕ್ಕ ಹುಡುಗ ಅಲ್ಲ, ಅವನೇನೇ ಹೇಳಿದ್ರು ಮಾಡಿದ್ರು ಕರೆಕ್ಟಾಗಿ ಇರುತ್ತೆ ಅನ್ನೋ ನಂಬಿಕೆಯಿಂದನೇ ನಾನೇನು ಹೇಳಲಿಲ್ಲ. ಅವನು ಕೂಡ ಯಾವ ತಪ್ಪು ಮಾಡಿಲ್ಲ.
ಕಾವಿನ ಮದುವೆನ ಅವನು ಇಷ್ಟ ಆಗಿರೋನ್ ಜೊತೆ ಮಾಡ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಮಧ್ಯದಲ್ಲಿ ನಾವ್ಯಾಕ್ ತಲೆ ಹಾಕ್ಬೇಕು? ಅಂದ್ರೆ ನಾದ್ನಿಗೆ ಮದುವೆ ಸಂಬಂಧ ನೋಡೋ ಹಕ್ಕು ನನಗಿಲ್ವಾ? ಎಷ್ಟು ದಿನ ಅಂತ ಹೆಣ್ಮಕ್ಳನ್ನ ಮನೆಯಲ್ಲೇ ಇಟ್ಕೋತೀರಾ? ದಿನ ದಿನ ವಯಸ್ಸು ಜಾಸ್ತಿ ಆಗ್ತಾ ಇದೆ. ಈ ಕಾಲದಲ್ಲಿ ಎಲ್ಲ ಸರಿಯಾಗಿರೋರ್ಗೆನೆ ಹುಡುಗ ಸಿಗೋದು ಕಷ್ಟ ಆಗಿದೆ. ಇನ್ನು ನಿಮ್ಮ ಕುಂಟ್ ತಂಗಿಗೆ ಅಷ್ಟು ಈಸಿಯಾಗಿ ಹುಡುಗ ಸಿಕ್ಬಿಡ್ತಾನೆ ಅನ್ಕೊಂಡಿದ್ದೀರಾ? ಎಷ್ಟೋ ಕಷ್ಟಪಟ್ಟು ನಮ್ ಸಂಬಂಧದಲ್ಲೇ ಒಬ್ಬ ಒಳ್ಳೆ ಹುಡುಗನ್ ಕರ್ಕೊಂಡ್ ಬಂದ್ರೆ ನಿಮ್ ಕುಂಟ ತಂಗಿನ ಅಂಟ್ ಹಾಕೋಣ ಅಂತ ನೋಡಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ನಿಮ್ ತಮ್ಮ ಎಲ್ಲ ಹಾಳು ಮಾಡ್ಬಿಟ್ಟ. ಎಷ್ಟ್ ಸರಿ ಮಾತಾಡೋರು ಹೋಗಿರೋ ಸಂಬಂಧ ಬರಲ್ಲ ಅಲ್ವಾ? ಏನ್ ಮಾಡೋಣ ಹೇಳು, ಎಲ್ಲ ನಮ್ ಕರ್ಮ. ಅವಳ ಅಂಗವಿಕಲತೆ ನಮ್ ಶಾಪ್ ಆಗಿ ಹೋಯ್ತು. ಅವಳಿಗೆ ಇಷ್ಟು ಬೇಗ ಮದುವೆ ಆಗಲ್ಲ, ಆ ಮದುವೆ ಆಗೋರ್ಗು ಸೂರ್ಯಂಗೆ ಮದುವೆ ಆಗಲ್ಲ. ಈ ಕಷ್ಟ ಯಾವಾಗ ತಿರುತ್ತೋ ಏನು? ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಕಾಯಿಲೆ ಬಂದು ಸತ್ತೋಗ್ತಿದ್ಲು, ಕೊನೆಗೂ ಹೇಗೋ ಬದುಕೊಳ್ಳಿದ್ಲು, ಆದರೆ ಕಾಲು ಮಾತ್ರ ಸತ್ತೋಯ್ತು. ಅವಳು ಆವಾಗಲೇ ಸತ್ತೋಗಿದ್ದಿದ್ರೆ ಅವಳಿಂದ ಇಷ್ಟು ದುಃಖ ಪಡೋ ಅವಶ್ಯಕತೆಯೂ ಇರಲಿಲ್ಲ, ನಮಗೂ ಯಾವ ಸಮಸ್ಯೆನೂ ಇರ್ತಿರಲಿಲ್ಲ. ಹಲೋ ಹಲೋ, ಯಾರದು? ಏನು ಮಾತಾಡ್ತಾನೆ ಇದ್ದ? ಹಲೋ ಹಲೋ ಹಲೋ, ಮಾತಾಡಿ ಯಾರು? ಹಲೋ, ಇದೇನು ಫೋನ್ ಮಾಡಿ ಮಾತಾಡ್ತಾನೆ ಇಲ್ಲ, ಯಾರು ಹೇಳ್ಬೋದು? ಯಾರಮ್ಮ? ಯಾರೋ ಗೊತ್ತಿಲ್ಲ ಚಿಕ್ಕಪ್ಪ, ಫೋನ್ ಮಾಡಿದ್ರು, ರಿಸೀವ್ ಮಾಡಿದ್ರೆ ಯಾರು ಮಾತಾಡ್ತಿಲ್ಲ. ಯಾವುದೋ ರಾಂಗ್ ನಂಬರ್ ಇರಬೇಕು. ಬಿಡಮ್ಮ, ಹಲೋ. ಗಾಯತ್ರಿ ಮಾತಾಡ್ತಿದ್ದೀನಿ ಚಿಕ್ಕಪ್ಪ. ಹಾಂ ಹೇಳಮ್ಮ, ಏನು ಈ ಟೈಮಲ್ಲಿ ಫೋನ್ ಮಾಡಿದ್ಯಾ? ಮಧ್ಯಾಹ್ನದಿಂದ ನಿಮ್ಮ ಸೆಲ್ ಫೋನ್ಗೆ ಕಾಲ್ ಮಾಡ್ತಾನೇ ಇದ್ದೀನಿ, ರೀಚ್ ಆಗ್ತಾನೇ ಇಲ್ಲ, ಅದಕ್ಕೆ ಈ ಫೋನಿಗೆ ಮಾಡಿದೆ. ಚಿಕ್ಕಪ್ಪ, ಈ ಮುಂಚೆ ಫೋನ್ ರಿಸೀವ್ ಮಾಡಿದ್ದು ಭಾರ್ಗವಿ ತಾನೇ? ಹೌದಮ್ಮ. ಅವಳು ವಾಯ್ಸ್ ಕೇಳಿ ತುಂಬ ದಿನ ಆಗಿತ್ತು ಚಿಕ್ಕಪ್ಪ, ಕಂಟ್ರೋಲ್ ಮಾಡೋಕ್ಕಾಗದೆ ಮಾತಾಡಿಸ್ಬಿಡ್ತೀನಿ ಅಂತ ತುಂಬ ಭಯ ಆಗಿತ್ತು, ತಕ್ಷಣ ಫೋನ್ ಇಟ್ಬಿಟ್ಟೆ. ನೀನೇನು ದುಃಖ ಪಡಬೇಡಮ್ಮ, ಇಷ್ಟರಲ್ಲೇ ಎಲ್ಲ ಸರಿ ಹೋಗುತ್ತೆ. ದುಃಖ ನನಗೇನು ಹೊಸದಲ್ಲ ಚಿಕ್ಕಪ್ಪ, ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಚಿಕ್ಕಪ್ಪ, ಈ ಡಿಸ್ಕಷನ್ ಮಧ್ಯ ನಿಜವಾದ ವಿಷಯ ಮರೆತು ಹೋದೆ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು, ನಾಳೆ ಸಿಗ್ತೀರಾ ಚಿಕ್ಕಪ್ಪ? ಆಯ್ತಮ್ಮ, ಸಿಗ್ತೀನಿ. ಚಿಕ್ಕಪ್ಪ, ನಿನ್ನೆ ಜಾಬ್ಗೆ ಸೇರಬೇಡ ಅಂತ ಹೇಳಿದ್ರಲ್ಲ, ಯಾಕೆ ಚಿಕ್ಕಪ್ಪ? ಅದೇನಿಲ್ಲಮ್ಮ, ಆ ಸೂರ್ಯ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನವರು ನಮಗೆ ಬಿಸ್ನೆಸ್ನಲ್ಲಿ ಆಪೋಸಿಟ್ ಅಲ್ವಾ, ನೀನು ಅಲ್ಲಿ ಜಾಬ್ ಸೇರಿಕೊಂಡ್ರೆ ನಾಳೆ ನೀ ನನ್ನ ಮಗಳು ಅಂತ ಏನಾದರೂ ಗೊತ್ತಾದರೆ ನನ್ನ ಮೇಲಿನ ಅನುಮಾನ ನಿನಗೆ ಅವಮಾನ ಆಗೋ ಸಾಧ್ಯತೆ ಇದೆ, ಅದಕ್ಕೆ ನೀನು ಅಲ್ಲಿ ಜಾಬ್ ಮಾಡೋದು ಬೇಡ ಅಂತ ಹೇಳಿದ್ನಮ್ಮ. ಓಹ್, ಅದಕ್ಕೆ ಚಿಕ್ಕಪ್ಪ? ಸರಿ ಚಿಕ್ಕಪ್ಪ, ಇಡ್ತೀನಿ. ನೀವು ಬರ್ತೀರ ತಾನೆ? ತಪ್ಪದೇ ಬರ್ತೀನಮ್ಮ. ಇಡ್ತೀನಿ ಚಿಕ್ಕಪ್ಪ. ಆಯ್ತಮ್ಮ. ಚಿಕ್ಕಪ್ಪ, ಇವಾಗ ಯಾರೋ ಕಾಲ್ ಮಾಡಿ ಮಾತಾಡದೆ ಇಟ್ಬಿಟ್ರು ಅಂತ ಹೇಳಿದ್ನಲ್ಲ, ಆ ವಾಯ್ಸು ಸೇಮ್ ಅಕ್ಕನ ವಾಯ್ಸ್ ಥರನೇ ಇತ್ತು. ಆ
ಹುಡುಗಿ ನಮ್ಮ ಆಫೀಸ್ನಲ್ಲಿ ಎಂಪ್ಲಾಯಿ. ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಡಿಸ್ಕನೆಕ್ಟ್ ಆಯ್ತಂತೆ. ನೀನು ಯಾವಾಗಲೂ ಅಕ್ಕನ ಬಗ್ಗೆನೇ ಧ್ಯಾನಿಸ್ತಾ ಇರ್ತೀಯ ಅಲ್ವಾ, ಯಾರು ಮಾತಾಡಿದ್ರು ಅಕ್ಕನೇ ಮಾತಾಡ್ತಾಳೆ ಅನಿಸುತ್ತೆ. ಹುಚ್ಚು ಹುಡುಗಿ. ಕಾವ್ಯ, ಕಾವ್ಯ ಕಾಫಿ ಕೊಡಮ್ಮ. ಕಾವ್ಯ ಅಣ್ಣ, ಕಾವ್ಯ ಇನ್ನೂ ಎದ್ದಿಲ್ವಾ? ಗೊತ್ತಿಲ್ಲ, ಬೆಡ್ರೂಮಲ್ಲಿ ಇರ್ಬೇಕು ನೋಡು. ಕಾವ್ಯ, ಕಾವ್ಯ ಕಾವ್ಯ ಅತ್ಗೆ. ಏನ್ ಸೂರ್ಯ, ಕಾವ್ಯ ಏನಾದ್ರೂ ಬಂದ್ಲಾ? ಬೆಳಿಗ್ಗೆಯಿಂದ ಕಿಚನ್ಗೆ ಏನ್ ಬಂದಿಲ್ಲ, ಅವಳ ರೂಮ್ನಲ್ಲಿಲ್ವಾ? ಇಲ್ಲ ಅತ್ಗೆ, ಮನೆಯೆಲ್ಲ ನೋಡಿದೆ, ಎಲ್ಲೂ ಕಾಣ್ತಿಲ್ಲ. ಎಲ್ಲಿಗೆ ಹೋಗಿರ್ತಾಳೆ? ಇಷ್ಟು ಬೆಳಿಗ್ಗೆನೆ ಯಾರಿಗೂ ಹೇಳಿದೆ ಎಲ್ಲೊಟ್ಟೋದ್ಲು? ಒಂದ್ ವೇಳೆ ಅವಳ ಫ್ರೆಂಡ್ಸ್ ಮನೆಗೇನಾದ್ರೂ ಹೋಗಿದಾಳ? ಇಲ್ಲ ಅತ್ಗೆ, ನಮ್ಗೆ ಹೇಳಿದೆ ಮನೆಯಿಂದ ಒಂದು ಹೆಜ್ಜೆ ಕೂಡ ಹೊರಗಡೆ ಹಾಕೋದಿಲ್ಲ ಅವಳು. ನಿಮ್ಮಲ್ಲೇ ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಒಂದ್ಸಲ ಅವ್ರ ಫ್ರೆಂಡ್ಸ್ಗೆ ಫೋನ್ ಮಾಡಿ ನೋಡು. ಹಲೋ. ಹಲೋ ಸುಮಾ, ನಾನು ಕಾವ್ಯ ಅಣ್ಣ ಸೂರ್ಯ ಮಾತಾಡ್ತಿದ್ದೀನಮ್ಮ. ಕಾವ್ಯ ಏನಾದರೂ ಬಂದಿದ್ದಮ್ಮ? ಇಲ್ಲ ಅಣ್ಣ. ಅಣ್ಣ ಅಲ್ಲೂ ಹೋಗಿಲ್ವಂತೆ, ಇನ್ನೆಲ್ಲಿ ಹೋಗಿರ್ತಾಳೆ? ಬೇರೆ ಫ್ರೆಂಡ್ಸಿಗೆ ಫೋನ್ ಮಾಡು. ಎಲ್ಲಿ ಹೋಗಿರ್ತಾಳೆ? ನಿನ್ನೆ ನಾವು ಮಾತಾಡಿದ್ದನ್ನು ಕೇಳಿಸ್ಕೊಂಡು ಮನೆ ಬಿಟ್ಟೆಲ್ಲೂ ಹೋಗಿರಲ್ಲ ಅಲ್ವಾ? ಎಷ್ಟೋ ಕಷ್ಟಪಟ್ಟು ನಮ್ಮ ಸಂಬಂಧದಲ್ಲೇ ಒಬ್ಬ ಒಳ್ಳೆ ಹುಡುಗನ ಕರ್ಕೊಂಡು ಬಂದ್ರೆ ನಿಮ್ ಕುಂಟ ತಂಗಿನ ಅಂಟ ಹಾಕೋಣ ಅಂತ ನೋಡಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ನಿಮ್ ತಮ್ಮ ಎಲ್ಲ ಹಾಳು ಮಾಡ್ಬಿಟ್ಟ. ಏನ್ ಮಾಡೋಣ ಹೇಳು, ಎಲ್ಲ ನಮ್ ಕರ್ಮ. ಅವಳ ಅಂಗವಿಕಲತೆ ನಮ್ ಶಾಪ ಆಗೋಯ್ತು. ಅವಳಿಗೆ ಇಷ್ಟು ಬೇಗ ಮದುವೆ ಆಗಲ್ಲ, ಆ ಮದುವೆ ಆಗೋರ್ಗು ಸೂರ್ಯಂಗ್ ಮದುವೆ ಆಗಲ್ಲ. ಈ ಕಷ್ಟ ಯಾವಾಗ ತಿರುತ್ತೋ ಏನು? ಚಿಕ್ಕ ವಯಸ್ಸಿನಲ್ಲಿ ಯಾವ್ದೋ ಕಾಯಿಲೆ ಬಂದು ಸತ್ತು ಹೋಗ್ತಿದ್ಲು, ಕೊನೆಗೂ ಹೇಗೋ ಬದುಕೊಳ್ಳುದ್ಲು. ಆದ್ರೆ ಕಾಲ್ ಮಾತ್ರ ಸತ್ತೋಯ್ತು. ಅವಳು ಅವಾಗ್ಲೇ ಸತ್ತು ಹೋಗಿದ್ದಿದ್ರೆ ಅವಳಿಂದ ಇಷ್ಟು ದುಃಖ ಪಡೋ ಅವಶ್ಯಕತೆನೂ ಇರಲಿಲ್ಲ, ನಮಗೂ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ. ನಾನು ಬದುಕಿದ್ದು ಯಾರಿಗೂ ಭಾರ ಆಗಬಾರ್ದು.